गाइस वेलकम टू माय चैनल इवत नान हेल्ड कोड्ता इरो रेसिपी फ्राइड चिकन अदु होरगडे निमगे सिगोदक्किंत तुंबा टेस्टी आगिरुत्ते हागू तुंबा सिंपल आगि कूड माड्कोबहुदु मनेयल्लिरो इंग्रेडिएंट्स ना यूज माड्कोंडे इदन्न हेगे माडोदु अंत हेळिबिट्टु नोडोण। सो मोदलु ओंदु बौल गे नीवु ओंदु कप अष्टु मोसरु हाक्कोळ्ळि, अदक्के नीवु ओंदु लोटदष्टु नीरु हाक्कोळ्ळि। नीवु मुंचेने ई तर मज्जिगे माड्बिट्टु हाक्कोबहुदु अथवा इल्लाद्रू मिक्स माड्कोबहुदु। इदक्किवाग ओंदु अर्ध स्पून अष्टु उप्पु हाक्कोळ्ळि, मुक्का स्पून अष्टु वेनिगर हाक्कोळ्ळि, ओंदु अर्ध स्पून अष्टु काळु मेणसिन पुडि हाक्कोळ्ळि। एल्लदन्नु ओंदु सारि चेन्नागि मिक्स माड्कोळ्ळि। नेक्स्ट नानु इदक्के नोडि ई तर चिकन ड्रम स्टिक्स तगोंडिदीनि, नानु विथौट स्किन तगोंडिदीनि, नीवु विथ स्किन आद्रू तगोबहुदु। नानु आर पीसस् तगोंडिदीनि, इदेल्लदन्नु इदरोळगडे हाक्बिट्टु ओंदु 3 रिंद 4 गंटे इदन्न म्यारिनेट आगोदक्के बिट्कोळ्ळि। 3 रिंद 4 गंटे चेन्नागि इदु म्यारिनेट आद्रे फ्लेवर तुंबा चेन्नागि कोडुत्ते मत्ते अष्टे सॉफ्ट आगि चिकन इरुत्ते। ನೋಡಿ ಇದನ್ನ ಈಗ 3 ಗಂಟೆ ಇದನ್ನ ಮಿನಿಮಮ್ ಮ್ಯಾರಿನೇಟ್ ಆಗೋದಿಕ್ಕೆ ಬಿಡಿ। ಇನ್ ಕೇಸ್ ಟೈಮ್ ಇಲ್ಲ ಅಂದ್ರೆ ನೀವು 15 20 ಮಿನಿಟ್ಸ್ ಕೂಡ ಇಡಬಹುದು, ಬಟ್ ಎಷ್ಟು ಜಾಸ್ತಿ ನೀವು ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಇರ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಇದು। ಮೊದಲು ಒಂದು ಬೌಲ್ ಗೆ 1 ಟೇಬಲ್ ಸ್ಪೂನ್ ಅಷ್ಟು ನೀವು ಸೋಯಾ ಸಾಸ್ ಹಾಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೋ ಕೆಚಪ್ ಹಾಕೊಳ್ಳಿ ಸೇಮ್ ಸ್ಪೂನ್ ಅಲ್ಲಿ, 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ, ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ ಹಾಕೊಳ್ಳಿ, ಕಾಳು ಮೆಣಸಿನ ಪುಡಿ। ನಾವು ಮುಂಚೆ ಮ್ಯಾರಿನೇಷನ್ ಗೆ ಉಪ್ಪು ಹಾಕಿದ್ವಿ, ಈ ಸಾಸ್ ಗಳಲ್ಲಿ ಉಪ್ಪು ಇರುತ್ತೆ, ಸೋ ಉಪ್ಪನ್ನ ಸ್ವಲ್ಪ ನೋಡಿಬಿಟ್ಟು ಹಾಕೊಳ್ಳಿ। ಇದಕ್ಕೆ ಮ್ಯಾಗಿದು ಪುಡಿ ಹಾಕೋತಾ ಇದೀನಿ, ನೀವು ಮ್ಯಾಗಿದೆ ಹಾಕಬೇಕಂತಿಲ್ಲ, ಯಾವುದು ಇನ್ಸ್ಟೆಂಟ್ ನೂಡಲ್ಸ್ ಪುಡಿ ಇದ್ರೂ ನೀವು ಹಾಕಬಹುದು, ಬಟ್ ಇದನ್ನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಸೋ ಇದನ್ನ ಸ್ಕಿಪ್ ಮಾಡಬೇಡಿ। ಇದಿಷ್ಟನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನೆಕ್ಸ್ಟ್ ಮಜ್ಜಿಗೆಯಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನ ಇದರೊಳಗಡೆ ಹಾಕ್ಕೊಳ್ಳಿ। ನಾನು ಹತ್ತತ್ರ ಒಂದು 3 ರಿಂದ 4 ಗಂಟೆ ಇದನ್ನ ಮ್ಯಾರಿನೇಟ್ ಮಾಡಿದೀನಿ ಚೆನ್ನಾಗಿ। ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ, ಇದನ್ನ ಮ್ಯಾರಿನೇಟ್ ಮಾಡಕ್ಕೆ ಇಡೋದು ಬೇಡ। ನೀವು ಇವಾಗ ಇನ್ನೊಂದು ಪ್ಲೇಟ್ ತಗೊಳ್ಳಿ, ಮೊದಲು ಒಂದು ಪ್ಲೇಟ್ ಅಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಬೌಲ್ ಅಲ್ಲಿ ಒಂದು ಬೌಲ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕತಾ ಇದೀನಿ। ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಅಷ್ಟು ಖಾರದ ಪುಡಿ, 1/2 ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ, ಇದಿಷ್ಟನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡಿ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರೋ ಮಿಕ್ಸ್ಚರ್ ಇದೆ, ಮತ್ತೆ ಇನ್ನೊಂದು ಬೌಲ್ ಅಲ್ಲಿ ನೀರು ಇದೆ। ಸೋ ಇವಾಗ ಏನು ಮಾಡಬೇಕಂದ್ರೆ ನಾವು ಕಲಸಿ ಇಟ್ಟಿದ್ವಲ್ಲ ಚಿಕನ್ ಮಿಕ್ಸ್ಚರ್ ಅದನ್ನ ನೀವು ಒಂದ ಸತಿ ಇದರೊಳಗಡೆ ಎದ್ದಿ ನೀಟಾಗಿ ಎದ್ದಿ ಇದನ್ನ ಈ ತರ ಕೊಡ್ಬಿ ಒಂದ ಸತಿ। ನೆಕ್ಸ್ಟ್ ಇದನ್ನ ನೀರೊಳಗಡೆಗೆ ಹಾಕಿ ಒಂದು 3 ಟು 4 ಸೆಕೆಂಡ್ಸ್ ಅದರೊಳಗಡೆನೇ ಬಿಡಿ, ಮತ್ತೆ ಇದನ್ನ ತೆಗೆದುಬಿಟ್ಟು ಇದೇ ಹಿಟ್ಟೊಳಗಡೆ ಹಾಕಿಬಿಟ್ಟು ಇನ್ನೊಂದು ಸತಿ ಇದನ್ನ ಕೋಟ್ ಮಾಡಿ ಮತ್ತೆ ಈ ತರ ಕೊಡುವಿ। ಇದನ್ನ ಈಗ ಎತ್ತಿಟ್ಕೊಳ್ಳಿ ಒಂದು ಪ್ಲೇಟಲ್ಲಿ, ಸೇಮ್ ಪ್ರೋಸೆಸ್ ಎಲ್ಲಾ ಚಿಕನಿಗೂ ನೀವು ಇದೇ ತರನೇ ಮಾಡ್ಕೋಬೇಕು। ಮೂರು ಹಾಕೊಳ್ಳಿ, ಒಂದೇ ಸತಿ ಎಲ್ಲದನ್ನು ಹಾಕಬೇಡಿ, ಫ್ಲೇಮ್ ಮಾತ್ರ ಮೀಡಿಯಂ ಹೈನಲ್ಲಿರಲಿ, ನಿಮಗೆ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ।
ಫ್ರೈಡ್ ಚಿಕನ್ ರೆಸಿಪಿ ನೋಡಿ ಇವಾಗ ರೆಡಿ ಇದೆ ಸೋ ಇವತ್ತು ನಾನು ಮಾಡಿದ್ದು ಸಿಂಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ